ನಮಸ್ಕಾರ ಕಥೆ ಕೇಳಿ ಇಂದಿನ ಕಥೆ ನಿಮಗೆ ಯಾರಾದರೂ ಸಹಾಯ ಮಾಡುವುದಿಲ್ಲ ಅಂತ ಹೇಳಿದ್ರೆ ನೀವು ಬೇಜಾರ್ ಮಾಡಬೇಡಿ ನೀವು ಮತ್ತೊಬ್ಬರನ್ನ ಸಹಾಯ ಪಡೆ ಮತ್ತೊಬ್ಬರಿಂದ ಸಹಾಯ ಪಡೆಯಿರಿ ಅಂತ ಹೇಳಿದೆ ಇಂದಿನ ಕಥೆ ಒಂದು ಊರಿತಂತೆ ಊರಲ್ಲಿ ಊರಿನ ದಾರಿಲಿ ಎರಡು ಮರ ಇದ್ವಂತೆ ಆ ಮರಕ್ಕೆ ಒಂದು ದಿವಸ ಒಂದು ಹಕ್ಕಿ ಹಾರಿ ಬಂದು ಮೊದಲನೇ ಮರಕ್ಕೆ ಕೇಳಿತಂತೆ ಅಯ್ಯ ನಾನು ನಿನ್ನ ಮರದಲ್ಲಿ ಗೂಡು ಕಟ್ಟಿ ಕೊಡ್ಲ ಅಂತ ಹೇಳಿ ಅಯ್ಯೋ ಬೇಡಪ್ಪ ನನ್ನ ಮರದಲ್ಲಿ ನಿನ್ನ ಗೂಡು ಕಟ್ಟಲೇ ಬೇಡ ಅಂತ ಹೇಳಿ ಆ ಮರ ಅದನ್ನ ಜೋರ್ ಮಾಡಿ ಓಡಿಸಿ ಬಿಡ್ತಂತೆ ಪಕ್ಕದಲ್ಲೇ ಮತ್ತೊಂದು ಮರ ಇತ್ತಂತೆ ಈ ಹಕ್ಕಿ ಹೋಗಿ ಅಯ್ಯ ನಾನು ಒಂದು ಗೂಡು ಕಟ್ಟಲ ಅಂತ ಹೇಳಿ ಹಾ ಕಟ್ಟು ತೊಂದ್ರೆ ಇಲ್ಲ ಸುಖವಾಗಿ ನೀನು ಇರು ನಿನ್ನಷ್ಟಕ್ಕೆ ನೀನು ಕ್ಷೇಮದಿಂದ ಇರು ಅಂತ ಹೇಳಿ ಆ ಮರ ಒಪ್ಪಿಗೆ ಕೊಡ್ತಂತೆ ಹೀಗಿರಬೇಕಾದ್ರೆ ಆ ಹಕ್ಕಿ ಗೂಡು ಕಟ್ಟಿತು ಚಂದದಲ್ಲಿ ಮರಿ ಇಟ್ಟಿತು ಮರಿಗಳು ದೊಡ್ಡದಾಗಿ ಹಾರಿ ಹೋದವು ಹೀಗೆ ಕಾಲ ಕಳಿತಾಯಿತು ಹೀಗಿರಬೇಕಾದ್ರೆ ಒಂದು ದಿವಸ ಆ ಊರ ಹತ್ರ ತುಂಬಾ ಮಳೆ ಬಂತಂತೆ ತುಂಬಾ ಮಳೆ ಅಂತ ಹೇಳಿದ್ರೆ ಆ ಮಳೆಗೆ ಪ್ರವಾಹ ಬಂದು ಆ ಮೊದಲನೇ ಮರ ಇತ್ತಲ್ಲ ಆ ಮರ ಬಿದ್ದು ಹೋಯ್ತಂತೆ ಓ ಈ ಹಕ್ಕಿ ನೋಡ್ತಾ ಇದೆಯಂತೆ ಆ ಮರ ಬಿದ್ದು ಹೋಗಿದೆ ಹಕ್ಕಿ ಹೋಗಿ ಕೇಳಿತಂತೆ ಅಯ್ಯ ನೀ ಬಿದ್ದು ಹೋದಿಯಲ್ಲ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಆ ಮರ ಹೇಳಿತಂತೆ ನನಗೆ ಗೊತ್ತಿತ್ತು ನಾನು ಸ್ಥಿರವಾಗಿ ಇರಲಿಲ್ಲ ನಾನು ಆಳವಾಗಿ ಬೆಳೆದಿರಲಿಲ್ಲ ಯಾವತ್ತಾದರೂ ನಾನು ಬಿದ್ದು ಹೋಗ್ತೇನೆ ಅಂತ ಹೇಳಿ ನನಗೆ ಗೊತ್ತಿತ್ತು ಹಾಗಾಗಿ ನಾನು ನಿನ್ನ ಇರಲಿಕ್ಕೆ ಇಲ್ಲಿ ನನ್ನ ಗೂಡು ಕಟ್ಟಲಿಕ್ಕೆ ಬಿಡಲಿಲ್ಲ ಪರವಾಗಿಲ್ಲ ನೀನು ಹೋಗಿ ಆ ಮರದಲ್ಲಿ ಸುಖವಾಗಿರು ಅಂತ ಹೇಳಿ ಆ ಮರ ಹೇಳಿತಂತೆ ಇಂದಿನ ಕಥೆ ಏನಂತ ಹೇಳಿ ಗೊತ್ತಾಯ್ತಲ್ಲ ಈಗ ಯಾರಾದರೂ ನಿಮಗೆ ಸಹಾಯ ಮಾಡಲ್ಲ ಅಂತ ಹೇಳಿದ್ರೆ ನೀವು ಮುಂದಿನವರ ಹತ್ರ ಹೋಗಿ ಸಹಾಯ ಬೇಡಿ ನಿಮ್ಮ ಜೀವನ ಸಾಗಿಸಬಹುದು ಅದೇ ಇಂದಿನ ಕಥೆ ಕಥೆ ಕೇಳಿದ್ರಲ್ಲ ಕಥೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು।